ನೂರಾರು ವರ್ಷಗಳ ಇತಿಹಾಸ ಹೊಂದಿದಂತಹ ಬ್ರಿಟಿಷರ ಕಾಲದ ಸುಲ್ತಾನ್ ಬತ್ತೇರಿ ಕೋಟೆಯನ್ನು ಇದೀಗ ಪುರಾತತ್ವ ಇಲಾಖೆ ಅಭಿವೃದ್ಧಿಪಡಿಸಲು ಮುಂದಾಗಿದೆ ಜೊತೆಗೆ ಪ್ರವಾಸಿಗರ ಇಷ್ಟದ ಬೋಟಿಂಗ್ ತಾಣವು ಇದಾಗಿದೆ ಇಲ್ಲಿ 10 ಹಲವು ಕೆಲಸ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಬನ್ನಿ ಈ ಕುರಿತು ಒಂದು ವಿಶೇಷ ವರದಿಯನ್ನು ನೋಡಿಕೊಂಡು ಬರೋಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಮಂಗಳೂರಿನ ಸುಲ್ತಾನ್ ಬತ್ತೇರಿ ಕೋಟೆಯನ್ನು ಅಭಿವೃದ್ಧಿಗೊಳಿಸಲು ಪುರಾತತ್ವ ಇಲಾಖೆಯು ಇದೀಗ ಮೊದಲನೇ ಹಂತದ ಯೋಜನೆಯ ಕಾಮಗಾರಿ ಪೂರ್ಣಗೊಳಿಸಿದೆ ಕೋಟೆಯು ಬಿಳಿ ಬಣ್ಣದ ಪೈಂಟಿಂಗ್ನಿಂದ ಕಂಗೊಳಿಸುತ್ತದೆ ಕೋಟೆಯ ಹೊರಭಾಗ ಮತ್ತು ಒಳಭಾಗಕ್ಕೆ ಸುತ್ತಲೂ ಪೇಂಟಿಂಗ್ ಮಾಡಲಾಗಿದ್ದು ಅಲ್ಲಿ ಕಲ್ಲಿನ ಹಾಸು ಅಳವಡಿಸಿ ಪ್ರವಾಸಿಗರನ್ನು ಮತ್ತಷ್ಟು ಆಕರ್ಷಿಸುವಂತೆ ಮಾಡಲಾಗಿದೆ ಸುಲ್ತಾನ್ ಬತ್ತೇರಿ ಕೋಟೆಯನ್ನು ಪ್ರವೇಶಿಸಬೇಕಾದರೆ ಈ ಹಿಂದೆ ಯಾವುದೇ ತಪಾಸಣೆ ಇರಲಿಲ್ಲ ಕೋಟೆಗೆ ಭದ್ರತಾ ಸಿಬ್ಬಂದಿಯೂ ಕೂಡ ಪ್ರತಿದಿನ ಇರುತ್ತಿರಲಿಲ್ಲ ಯಾರ ಅನುಮತಿಯೂ ಇಲ್ಲದೆ ಸರಾಗವಾಗಿ ಕೋಟೆ ಹತ್ತಬಹುದಿತ್ತು ಇದೀಗ ಸ್ಥಳದಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಕೋಟೆಯ ಗೋಡೆಯಲ್ಲಿ ಅಶ್ಲೀಲ ಶಬ್ದಗಳನ್ನು ಗೀಚಿ ಪ್ಲಾಸ್ಟಿಕ್ ಬಾಟಲ್ ಚೀಲಗಳು ಅಲ್ಲಲ್ಲೇ ಬಿದ್ದಿರುತ್ತಿತ್ತು ಇವುಗಳನ್ನು ಈಗ ತೆರವುಗೊಳಿಸಿ ಸ್ವಚ್ಛಗೊಳಿಸಲಾಗಿದೆ ಕೋಟೆಗೆ ಹೊಸ ಸ್ಪರ್ಶವನ್ನು ನೀಡಲಾಗಿದೆ ಆದರೆ ಸರ್ಕಾರ ಇನ್ನು ಹೆಚ್ಚಿನ ಅಭಿವೃದ್ಧಿಪಡಿಸಬೇಕಾಗಿದೆ ಎನ್ನುತ್ತಾರೆ ಇಲ್ಲಿನ ಪ್ರಮುಖರು ಕಾಂಕ್ರೀಟೈಸ್ ಎಷ್ಟು ತನಕ ಮಾಡಿದ್ದಾರೆ ಅಂದ್ರೆ ಪ್ರವಾಸೋದ್ಯಮ ಕೇಂದ್ರವಾಗಿ ಅದನ್ನು ಅಭಿವೃದ್ಧಿ ಮಾಡುವಂಥದ್ದು ಅತ್ಯಗತ್ಯ ಆ ಮಟ್ಟಿಗೆ ಅದನ್ನು ತರಲಿಲ್ಲ ಅದು ಮೊದಲು ಕಲ್ಲಿನ ಕಟ್ಟಿದ್ದಂಥ ಕೋಟೆಯಾಗೇನೇ ಇದೆ ನನಗೆ ಕಾಣ್ತಾ ಈಗ ನಾವು ಸಣ್ಣದಿರುವಾಗಿಂದ ಅದನ್ನೇ ನೋಡ್ತಿದ್ದೆವು ಹಾಗೇನೆ ಇವಾಗಲೂ ಕಾಣ್ತಾ ಇದೆ ಅದು ಮಾಡಿದ್ದು ಅತ್ಯಗತ್ಯ ಅದು ಕಡಿಮೆ ಆಯಿತು ಅಂತ ನಾನು ಹೇಳಿದ್ದು ಒಂದು ಪ್ರವಾಸೋದ್ಯಮ ಕೇಂದ್ರ ಮಾಡುವಾಗ ಇಡೀ ಜಿಲ್ಲೆಯಾದ್ಯಂತ ಹೊರಗಿಂದ ಬರುವವರಿಗೆ ಇಡೀ ಪ್ರಕೃತಿ ಸೌಂದರ್ಯವನ್ನು ನೋಡುವಂಥ ಒಂದು ಅವಕಾಶ ಇರುವಂಥ ಒಂದು ಅದರ ಮೇಲೆ ಅಲ್ಲದೆ ಅಲ್ಲಿ ಉತ್ತಮವಾದ ಗಾಳಿ ಸಂಚಾರ ಆಗ್ತಾ ಇರುವಾಗ ಜನರಿಗೆ ಸಂಜೆಗೆ ಬಂದು ಅಲ್ಲಿ ಕೂತ್ಕೊಂಡು ಆ ಒಂದು ಆರೋಗ್ಯಕರವಾದ ಪ್ರದೇಶವೂ ಅದು ಆಗಿದೆ ಅದನ್ನು ಇನ್ನೂ ಚೆಂದ ಮಾಡುವಂಥದ್ದು ಅತ್ಯಗತ್ಯ ಇದೆ ಅದರ ಒಳಗಡೆ ಅದು ಸರ್ಕಾರದವರದು ಸ್ಥಳ ಆಗಿರ್ತದೆ ಡಿ ಸುಲ್ತಾನ್ ಬತ್ತೇರಿದ್ದು ಆದ್ದರಿಂದ ಸರ್ಕಾರದವರೇ ಅದರ ಬಗ್ಗೆ ಯೋಜನೆ ಹಾಕುವಂಥದ್ದು ಅತ್ಯಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ ನಾವು ಒಂದು ಒಂದು ಚಾರಿತ್ರಿಕ ಪ್ಲೇಸ್ ಅದರ ಹತ್ತಿರನೇ ನಮ್ಮದು ಒಂದು ಅಂಗನವಾಡಿ ತರಗತಿಯ ಒಂದು 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 ತೋಟ ಒಂದು ಇದು ಆಗುವಂತೆ ನಾವು ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಮೂಲಕ ನಾವು ಪ್ರಯತ್ನ ಪಟ್ಟದ್ದು ಮುನಿಸಿಪಾಲ್ಟಿಯವರ ಹತ್ರ ನಾವು ಒತ್ತಡ ತಂದು ಅಲ್ಲೊಂದು ಒಂದು ತೋಟ ಆಗುವಂತೆ ಮತ್ತು ಅಲ್ಲೊಂದು ನಮ್ಮ ಅಂಗನವಾಡಿ ತರಗತಿಯಲ್ಲಿ ಪ್ರಾರಂಭ ಆಗುವ ಹಾಗೆ ನಾವು ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ನವರು ಪ್ರಯತ್ನ ಪಟ್ಟದ್ದು ಸುಲ್ತಾನ್ ಬತ್ತೇರಿ ಒಂದು ಚಾರಿತ್ರಿಕ ಕ್ಷೇತ್ರದ ಅಷ್ಟು ಚಂದವಾದ ಪ್ರಕೃತಿ ಸೌಂದರ್ಯದ ಸ್ಥಳದಲ್ಲಿ ಇರಬೇಕು ಎಂಬ ದೃಷ್ಟಿಯಲ್ಲಿ ನಾವು ಅಲ್ಲಿ ಒಂದು ಆ ತೋಟವನ್ನು ಇದು ಮಾಡಿ ಅಂತ ಹೇಳ್ತಾ ಇರೋದಕ್ಕೆ ನಾವು ಮಾಡಿದ್ದು ನಮ್ಮ ಸರ್ಕಾರದವರ ಒತ್ತಾಯ ಮಾಡಿ ನಾವು ಮಾಡಿದ್ದು ಅದನ್ನು ಇನ್ನು ಪುರಾತತ್ವ ಇಲಾಖೆಯಡಿ ಬರುವ ಸುಲ್ತಾನ್ ಬತ್ತೇರಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಕೋಟೆಯ ಅಭಿವೃದ್ಧಿಗೆ ಗಮನ ಹರಿಸಲಾಗುವುದು ಎಂದು ಪುರಾತತ್ವ ಇಲಾಖೆ ಅಧಿಕಾರಿಗಳು ಭರವಸೆಯನ್ನ ನೀಡಿದರು ಅದರಂತೆ ಸದ್ಯ ಸುಲ್ತಾನ್ ಬತ್ತೇರಿ ಸುತ್ತಮುತ್ತ ಸ್ವಚ್ಛಗೊಳಿಸಿ ಕೋಟೆಯನ್ನ ಪ್ರವಾಸಿಗರ ಆಕರ್ಷಣೆಗೊಳಪಡಿಸಲಾಗಿದೆ ಜೊತೆಗೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಮೂಲಕ ಪ್ರವಾಸಿಗರ ಆಕರ್ಷಣೀಯ ಕೇಂದ್ರವನ್ನಾಗಿಯೂ ಮಾಡಲಾಗಿದೆ ನಮ್ಮ ಮಕ್ಕಳಿಗೆ ಐತಿಹಾಸಿಕ ತಾಣಗಳ ಬಗ್ಗೆ ಇನ್ನಷ್ಟು ಪೂರಕ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಇಂತಹ ಐತಿಹಾಸಿಕ ತಾಣಗಳ ಅಭಿವೃದ್ಧಿ ಆಗಬೇಕಾಗಿದೆ ಆ ಮೂಲಕ ಪ್ರವಾಸಿ ತಾಣಗಳ ಅಭಿವೃದ್ಧಿ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರಾಜ್ಯ ವಿದೇಶದ ಜನತೆಯನ್ನು ಇಲ್ಲಿಗೆ ಆಕರ್ಷಿಸುವಂತೆಯೂ ಮಾಡಬಹುದಾಗಿದೆ ಕ್ಯಾಮೆರಾಮನ್ ಅವಿನಾಶ್ ನಮ್ಮ ಕುಡ್ಲ ನ್ಯೂಸ್ ಮಂಗಳೂರು